ಸುವರ್ಣ ಮಿಲನ 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 ಸರ್, ಮೋರ್ಜಾಟ್ ಮತ್ತೆ ಬೆಥೋವಿನ್ ಅವರು ಕಂಪೋಸ್ ಮಾಡಿರೋ ಪಿಯಾನೋ ನೋಟ್ಸ್ಗಳಿದೆಯಾ? ಸಿಟಿ ಸಿಗುತ್ತೆ ಸರ್, ಬನ್ನಿ ಕೊಡ್ತೀನಿ. ಪ್ರಾರ್ಥನಾ, ನಿನಗೆ ಇದಕ್ಕಿಂತ ಒಳ್ಳೆ ಮದ್ದಿಲ್ಲ. ಮೈಂಡ್ ಪ್ರಾಬ್ಲಮ್ಗೆ ಈ ಮ್ಯೂಸಿಕ್ ಬೆಸ್ಟ್ ಮೆಡಿಸಿನ್. ಕಂದ, ನಿನಗೆ ಬೇಕಾಗಿರೋ ರೈಮ್ಸ್ ಎಲ್ಲ ಸಿಗ್ತಲ್ವಾ? ಇನ್ನೇನು ಬೇಕು? ನನಗೆ ನಾಯಿ ಮರಿ ತಿಂಡಿ ಬೇಕಾ ಅನ್ನೋ ರೈಮ್ ಸೀರೀಸ್ ಬೇಕು. ಅದಿಲ್ಲ, ಚಿನ್ನು ಅಂತ ಸಿಡಿ ಇದೆ, ಅದರೊಳಗೆ ಕನ್ನಡ ರೈಮ್ ಸಿಗುತ್ತೆ, ಕೊಡ್ಲಾ? ನನಗೆ ನಾಯಿ ಮರಿ ತಿಂಡಿ ಬೇಕಾ ಅನ್ನೋ ರೈಮ್ ಸೀರೀನೇ ಬೇಕು ಬೇಕು ಬೇಕು. ಕಂದ, ಯಾರಾದರೂ ಹಂಗೆ ಹಠ ಮಾಡ್ತಾರ? ಇಲ್ಲ ಅಂತ ಹೇಳಿದ್ರಲ್ಲ, ಎಲ್ಲಿಂದ ತಂದು ಕೊಡ್ತಾರೆ? ಸರ್, ನಾಳೆ ಬಂದರೆ ಸಿಗುತ್ತಾ? ಪಕ್ಕ ತರಿಸ್ಕೊಡ್ತೀವಿ. ನೋಡಿದ್ಯಾ, ಅಂಕಲ್ ನಾಳೆ ತರಿಸ್ಕೊಡ್ತಾರಂತೆ. ನಾಳೆ ತರಿಸ್ಕೊಡ್ತೀರಾ ತಾನೇ? ಪಕ್ಕ ತರಿಸ್ಕೊಡ್ತೀನಮ್ಮ. ಜಾಣ ಮರಿ ನನ್ನ ಮುದ್ದು. ಕಂದ, ನಿನ್ನ ಸಿಡಿಗಳನ್ನ ನೋಡ್ತಾ ಇರು, ನಾನು ಅಲ್ಲಿರೋ ಇನ್ಸ್ಟ್ರೂಮೆಂಟ್ಸ್ ನೋಡ್ಕೊಂಡು ಬರ್ತೀನಿ. ಮೇಡಮ್, ಅದನ್ನ ಮುಟ್ಬೇಡಿ. ನಿಮ್ಮ ನೀವು ಏನ್ರಿ ಅನ್ಕೊಂಡಿದ್ದೀರಾ? ನಾನೇನ್ ದಡ್ಡಿ ಅಂತನಾ? ಆಗಲ್ಲ ಮೇಡಮ್, ಬಂದ್ಬಿಟ್ರು ದೊಡ್ಡದಾಗಿ ನನ್ನ ನೋಡಿದ ಕೂಡಲೇ ದಡ್ಡಿ ಅಂತ ಡಿಸೈಡ್ ಮಾಡೋಕೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮೇಡಮ್, ಅದೆಲ್ಲ ಹೆಚ್ಚುಕಡಿಮೆ ಆಗಿ ಬಿದ್ದು ಹಾಳಾದ್ರೆ ಅಂತ. ಅಂದ್ರೆ ಏನ್ರಿ ನಿಮ್ಮ ಮಾತಿನ ಅರ್ಥ? ನನ್ಗೇನು ಗೊತ್ತಾಗಲ್ಲ, ಎಲ್ಲ ಬೀಳ್ಸಿ ಹೊಡ್ದಾಕ್ತೀರಿ ಅಂತನ? ಏನ್ ಮೇಡಮ್, ನೀವೇ ಏನೇನೋ ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದೀರಲ್ಲ. ಅಂದ್ರೆ ನಾನು ಹುಚ್ಚಿನ ಅದನ್ನ ನೀವೇ ಡಿಸೈಡ್ ಮಾಡ್ಬಿಟ್ರಾ? ಮಾಡ್ತೀನಿ, ನಿಮ್ಗೆ ಮಾಡ್ತೀನಿ. ಏಯ್ ಅರ್ಚನ, ಕಾಮ್ ಡೌನ್. ಕರ್ಕೊಂಡು ಹೋಗಿ ಸರ್ ಮೊದಲು ಇಲ್ಲಿಂದ. ಇಲ್ಲೇ ಅದೇ ನಮ್ಗೆ ಹುಚ್ಚಿಡಿಯುತ್ತೆ. ಅಮ್ಮ ತಾಯಿ, ನಿಮ್ ಸಮಾಜ ಸಾಕು, ಇದ್ಮೇಲೆ ಅಂಗಡಿ ಬರಬೇಡ. ನೀವ್ ಯಾರು ನನ್ನ ನಂಬರ್ ಬೇಕಾಗಿಲ್ಲ. ನನ್ ದೇವ್ರು, ನನ್ ಗಂಡ ನನ್ನ ನಂಬ್ತಾರೆ, ಅಷ್ಟೇ ಸಾಕು ನನ್ಗೆ. ನನ್ನೇ ಹುಚ್ಚಿ ಅಂತೀರಾ? ನನ್ನೇ ತಗ್ಗಿ ಅಂತೀರಾ? ಮಾಡ್ತೀನಿ, ಮಾಡ್ತೀನಿ, ಮಾಡ್ತೀನಿ. ಬಿಡು ಬಿಡ್ರೆ ನನ್ನ ಯುದ್ಧದ ಗತಿ ಕಾಣಿಸ್ತೀನಿ ನಾನು ಇವತ್ತು. ಬಿಡಿ ಪ್ರಾರ್ಥನ. ನನ್ ಕಣ್ಣಲ್ಲಿ ಕಣ್ಣಿಟ್ ನೋಡು ಒಂದ್ಸತಿ. ಯಾಕ್ರಿ ಎಲ್ರು ನಮ್ಮನೆ ನೋಡ್ತಿದ್ದಾರೆ? ಎಕ್ಸ್ಕ್ಯೂಸ್ ಮೀ, ಎಲ್ರು ನಿಮ್ಮ ಕೆಲಸ ನೋಡ್ಕೋತೀರಾ? ಪ್ಲೀಸ್ ಬಾ. ಪ್ರಾರ್ಥನಾ, ಸ್ವಲ್ಪ ತಿಳ್ಲೆ ಕೂತ್ಕೋ. ನೀರ್ ಕುಡಿತೀಯಾ? ಬೇಡ.
ಏನಮ್ಮ ಅವಳು ನಮ್ಮನೆ ಕಣ ಆ ಅಂಗಡಿಯವರು ಅಮ್ಮನ ಹತ್ರ ಸರಿಯಾಗಿ ಮಾತಾಡಲಿಲ್ಲ ಅದಕ್ಕೆ ಅಮ್ಮನಿಗೆ ಸ್ವಲ್ಪ ಸಿಟ್ಟು ಬಂತು ಅಷ್ಟೇ ಅದಕ್ಕೆ ಅಷ್ಟೊಂದು ಕೋಪ ಮಾಡ್ಕೋಬೇಕ ಯಾರಾದರೂ ತಪ್ಪು ಮಾಡಿದ್ರೆ ನಿನ್ನ ಕೋಪ ಬರುತ್ತೆ ತಾನೆ ಬರುತ್ತೆ ಎಷ್ಟು ಬರುತ್ತೆ ಇಷ್ಟು ಅಲ್ಲಲ್ಲ ಇಷ್ಟು ಅಮ್ಮನು ಹಾಗೆ ಕಣ ಅಲ್ಲಿ ನೋಡು ನಾರ್ಮಲ್ ಆಗಿ ಕೂತಿದಳಲ್ಲ ಅಮ್ಮ ಸರಿ ಹೋಗುತ್ತಳೆ ಕಣ ಅಮ್ಮಂಗೆ ಏನೂ ಆಗಿಲ್ಲ ನೋಡು ಅವಳು ನಮ್ಮ ಅಲ್ವಾ ಹಾಗೆಲ್ಲ ಹೆದರ್ಕೋಬಾರ್ದು ನಾವು ಯಾವಾಗ ಮನೆಗೆ ಹೋಗೋಣ ಅವಾಗ ಎಲ್ಲ ಸರಿ ಹೋಗುತ್ತೆ ನೋಡಿ ಸರ್ ಡಾಕ್ಟರ್ ತೋರಿಸಿ ಸರ್ ನನ್ನ ಹೆಂಡತಿನ ಹೇಗೆ ನೋಡ್ಕೋಬೇಕು ಅಂತ ನನಗೆ ಗೊತ್ತು ನೀವೇನು ಅಡ್ವೈಸ್ ಮಾಡೋದು ಬೇಕಾಗಿಲ್ಲ ಪ್ರಾರ್ಥನಾ ಹೊರಡೋಣ ಮೋಸ ಇದು ಇಲ್ಲ ಚಿಕ್ಕಿ ನಾನ್ ಕರೆಕ್ಟ್ ಆಗಿ ಮಾಡಿದೆ ಏನಿಲ್ಲ ಬರೀ ಮೋಸ ಪ್ರತಿ ಸರ್ತಿನೂ ಆಟ ನಿನ್ ಕೈಯಿಂದನೇ ಶುರು ಮಾಡ್ಕೊಂಡು ನನ್ನ ಸೋಲೋ ಹಾಗೆ ಮಾಡ್ತೀಯಾ ನಾನ್ ನಿನ್ ಜೊತೆ ಆಡಲ್ಲ ಹೋಗು ಚಿಕ್ಕಿ ನೀ ನನ್ ಮುದ್ದು ಚಿಕ್ಕಿ ಅಲ್ವಾ ಫೇವರೇಟ್ ಚಿಕ್ಕಿ ಅಲ್ವಾ ಪ್ಲೀಸ್ ಚಿಕ್ಕಿ ನಾನು ನಿನ್ ಜೊತೆ ಆಡಲ್ಲ ಅಂದ್ರೆ ಆಡಲ್ಲ ಏನ್ ನಡೀತಾ ಇದೆ ನನ್ ಕಂದ ಮತ್ತೆ ಚಿಕ್ಕಿ ಮಧ್ಯೆ ನೋಡಿ ಅಪ್ಪ ಚಿಕ್ಕಿ ಆಟಕ್ ಬರಲ್ವಂತೆ ಭಾವ ಬರೀ ಮೋಸ ಮಾಡ್ತಾಳೆ ಭಾವ ಪ್ರತಿ ಸರ್ತಿನೂ ಅವಳ ಕೈಯಿಂದಾನೆ ಆಟ ಶುರು ಮಾಡಿ ನನ್ನ ಸೋಲೋ ಹಾಗೆ ಮಾಡ್ತಾಳೆ ಇದಕ್ಕೆ ನೀವೇ ಏನಾದ್ರೂ ಸೊಲ್ಯೂಷನ್ ಕೊಡ್ಬೇಕು ನಿಮ್ಗಿಬ್ರ ಮಧ್ಯೆ ನಾನಿಲ್ಲಪ್ಪ ಅಪ್ಪ ಅಪ್ಪ ಪ್ಲೀಸ್ ಅಪ್ಪ ಇದನ್ ಸಾಲ್ವ್ ಮಾಡ್ಕೊಡಿ ನೋಡಿ ಚಿಕ್ಕಿ ಕೋಪ ಮಾಡ್ಕೊಂಡು ಕಲಂಗ್ರಿ ಅಂತರ ಕಾಣಿಸ್ತಾಳೆ ಕೆಂಪ್ಗೆ ಏನಿಲ್ಲ ಮತ್ತೆ ಆಗಲ್ಕಾಯ್ ತರನ ಲೇ ನಿನಗ್ ಬೇರೆ ಯಾವ ಹೆಸರು ಸಿಗ್ಲಿಲ್ವಾ ಇಲ್ಲಪ್ಪ ಇಲ್ಲ ಇಲ್ಲ ನನ್ನೇ ರೇಗಿಸ್ತೀಯಾ ಮಾಡ್ತೀನಿ ಬೇಡ ಚಿಕ್ಕಿ ಬೇಡ ನನ್ನೇ ರೇಗಿಸ್ತೀಯಾ ನೀನು ಇದೇ ಇದೇ ಕಾರಣಕ್ಕೆ ನಾನು ಇಬ್ಬರ ಮಧ್ಯೆ ಬರಲ್ಲ ಅಂತ ಹೇಳಿದ್ದು ಈಗಷ್ಟೇ ಜಗಳ ಆಡ್ತಿದ್ರಿ ಎರಡು ಸೆಕೆಂಡ್ ಆಗಿಲ್ಲ ಆಗಲೇ ಒಂದಾಗ್ಬಿಟ್ರಿ ನಿಮ್ಮಿಬ್ಬರಿಗೆ ಒಂದು ದೊಡ್ಡ ನಮಸ್ಕಾರ ಅಯ್ಯೋ ನಾ ಬಂದಿಶನ್ನು ಮರ್ತ್ಬಿಟ್ಟೆ ನೋಡು ತಗೋ ಏನ್ ಭಾವ ಇದು ಮೋರ್ಚಾರ್ಟ್ ಮತ್ತೆ ಬೆಥೋವಿಂದು ಪಿಯಾನೋ ನೋಡ್ಸ್ಕೊಳ್ಳಿರೋ ಸಿ ಡಿ ಇದು ನನ್ಗೇನಕ್ಕೆ ಇಂಥ ಟೈಮಲ್ಲಿ ಈ ಮ್ಯೂಸಿಕ್ ಥೆರಪಿ ಇದ್ದ ಹಾಗೆ ಇದನ್ನು ಕೇಳಿದಷ್ಟು ಮನಸ್ಸು ಫ್ರೆಶ್ ಆಗುತ್ತೆ ಸೊ ಇದನ್ನ ಮಸ್ಟ್ ಅಂಡ್ ಶುಡ್ ಕೇಳಲೇಬೇಕು ಓಕೆ ಭಾವ ಕಂದ ಬಾ ನಾ ಹೋಗಿ ಮಲ್ಕೋಣ ಅಮ್ಮ ನಿನಗೋಸ್ಕರ ಕಾಯ್ತಾ ಇರ್ತಾಳೆ ನಾನು ನಿಮ್ಮ ರೂಮಿಗೆ ಬರಲ್ಲ ಚಿಕ್ಕಿ ಜೊತೆನೇ ಇರ್ತೀನಿ ಕಂದ ಹಾಗೆಲ್ಲ ಹಠ ಮಾಡಬಾರ್ದು ನೀನು ಇಲ್ಲೇ ಇದ್ರೆ ಚಿಕ್ಕಿಗೆ ಹೋಟೆಲಿರೋ ಪಾಪುಗೆ ತೊಂದರೆ ಆಗುತ್ತೆ ಬಾ ಪುಟ್ಟ ನಾವು ಹೋಗೋಣ ಇಲ್ಲ ನಾನು ನಿಮ್ಮ ರೂಮಿಗೆ ಬರಲ್ಲ ಭಾವ ಇಲ್ಲೇ ಇರಲಿ ಬಿಡಿ ನನಗೇನು ಪ್ರಾಬ್ಲಮ್ ಇಲ್ಲ ಯಾಕೋ ಅರ್ಥ ಪ್ರಾರ್ಥನಾ ಬಿಹೇವಿಯರ್ ಇಂದ ತುಂಬಾ ಹೆದರ್ಕೊಂಡಿರೋ ಹಾಗಿದೆ ಈಗ ಅವಳನ್ನ ಕರ್ಕೊಂಡು ಹೋದ್ರೆ ಪ್ರಾರ್ಥನೆ ನೋಡಿ ಇನ್ನೂ ಹೆದರ್ಕೋಬಹುದು ಯಾವ್ದಕ್ಕೂ ಇವತ್ತು ಇಲ್ಲೇ ಮಲಗಿರ್ಲಿ ಭಾವ ಏನಾಯ್ತು ಭಾವ ಏನಿಲ್ಲ ಸಡನ್ ಆಗಿ ಆಫೀಸ್ ವಿಷಯ ನೆನಪಾಯ್ತು ಅಷ್ಟೇ ಸರಿ ಕಂದ ನೀನು ಇವತ್ತು ಚಿಕ್ಕ ಜೊತೆನೆ ಮಲ್ಕೋ ಏನಾದ್ರೂ ಬೇಕಾದ್ರೆ ಚಿಕ್ಕಿನ ಬಿಸ್ಬೇಡ ನನ್ನನ್ನು ಕರಿ ಓಕೆನಾ
ಎಲ್ಲಿ ಹೋದ್ರಿ ಇವರು? ರೀ 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 ಎಲ್ಲಿ ಹೋಗಿದ್ರಿ? ಆಗ್ಲೇ ಚಿಂತನೆಗೆ ಅಂತ ಒಂದಷ್ಟು ಮ್ಯೂಸಿಕ್ ಸಿಡಿಸ್ ತಂದಿದ್ವಲ್ಲ, ಅದನ್ನ ಕೊಡಕ್ಕೆ ಹೋಗಿದ್ದೆ. ಪಾಪ ಅವ್ಳು ಕೇಳಲಿ ಅಲ್ವಾ ಎಷ್ಟೊಂದು ಸಿಡಿಸ್ ತಂದಿದ್ವಿ, ಒಂದಷ್ಟು ಅವಳಿಗೆ ಒಂದಷ್ಟು ನಿನಗೆ. ನಾವು ಕೇಳೋಣ. ನೀನು ಇಂಥ ಮ್ಯೂಸಿಕ್ಸ್ ಎಲ್ಲ ಯಾವತ್ತೂ ಕೇಳಿಲ್ಲ ಅಲ್ವಾ? ಕೇಳು, ನಿಂಗೆ ಇಷ್ಟ ಆಗುತ್ತೆ. ಹೌದಾ? ಹಾಗಾದ್ರೆ ಹಾಕಿ ಕೇಳೋಣ. ತಡಿ. ಏನಾಯ್ತು, ಯಾಕೆ ಸೈಲೆಂಟ್ ಆಗಿದೀಯಾ? ನನಗೆ ತುಂಬಾ ಸಂಕಟ ಆಗ್ತಿದೆ ರೀ. ಎಲ್ರೆದ್ರು ನಾನು ನಾನಾಗಿಲ್ಲ ಅಂತ ಅನ್ನಿಸ್ತಾ ಇದೆ. ಎಲ್ರು ನನ್ನ ಒಂಥರ ನೋಡ್ತಾರೆ. ಯಾಕೆ? ಮಿಲನ 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 ಎಲ್ರೆದ್ರು ನಾನು ನಾನಾಗಿಲ್ಲ ಅಂತ ಅನ್ನಿಸ್ತಾ ಇದೆ. ಎಲ್ರು ನನ್ನ ಒಂಥರ ನೋಡ್ತಾರೆ. ಯಾಕೆ? ಎಲ್ಲಿ ನೋಡಿದ್ರು ನಿನ್ನ ಹಾಗೆ? ಸಿಡಿ ಅಂಗಡಿಲಿ ಒಬ್ಳು ಹೆಂಗಸಿದ್ಲಲ್ಲ, ಅವಳು ನನ್ನ ಒಂಥರ ನೋಡ್ತಿದ್ಲು. ಮೊನ್ನೆ ಜಾಗಿಂಗ್ ಮುಗಿಸಿ ಮನೆಗೆ ಬಂದಾಗ ಅತ್ತೆ ಮಾವ ಅಪ್ಪ ಎಲ್ರು ನನ್ನ ಒಂಥರ ನೋಡ್ತಿದ್ರು. ಏನಾಗಿದೆ ನನ್ಗೆ? ಪ್ರಾರ್ಥನ ಸಮಾಧಾನ ಮಾಡ್ಕೊಂಬ, ನಿನ್ಗೇನು ಆಗಿಲ್ಲ, ಯು ಪರ್ಫೆಕ್ಟ್ಲಿ ಆಲ್ ರೈಟ್. ನಾನು ನಿನ್ನ ಹಾಗೆ ನೋಡ್ತೀನಿ ಅಂತ ಅನಿಸ್ತಿದ್ಯಾ ನಿನ್ಗೆ? ಇಲ್ಲಪ್ಪ, ನೀವೊಬ್ರೆ ನನ್ನ ಹಾಗೆ ನೋಡಲ್ಲ. ನನ್ಗೆ ಎಲ್ರು ಮೇಲೂ ನಂಬಿಕೆನೆ ಹೊರಟೋಗಿದೆ. ನಿಮ್ಮೊಬ್ಬರನ್ನ ನಾನು ಪೂರ್ತಿಯಾಗಿ ನಂಬೋದು. ನನ್ನ ಸರಿಯಾಗಿ ಚೆನ್ನಾಗಿ ನೋಡ್ಕೋತಾ ಇದ್ದೀನಿ ಅಲ್ವಾ? ಹೌದು. ಹಾಗಿದ್ಮೇಲೆ ಬೇರೆಯವ್ರ ಮಾತು ತಲೆ ಕೆಡಿಸ್ಕೋಬೇಡ. ಅದು ಹಾಗಲ್ಲ. ಏನು ಮಾತಾಡ್ಬೇಡ ನೋಡು, ಎಷ್ಟು ಇಂಪಾಗಿದೆ ಮ್ಯೂಸಿಕ್. ಸುಮ್ಮನೆ ಅದನ್ನು ಕೇಳ್ತಾ ಮಾಡ್ತು. ಇವಳ ಮಾನಸಿಕ ಸಮಸ್ಯೆ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ನನ್ನ ಪ್ರೀತಿನೇ ಇದಕ್ಕೆ ಒಳ್ಳೆ ಮದ್ದು. ಇದನ್ನ ಹೇಗಾದ್ರೂ ಮಾಡಿ ನಾನು ಕಂಟ್ರೋಲ್ ಮಾಡಲೇಬೇಕು. ಯಾಕೆ ಡಲ್ಲಾಗಿದ್ದೀರಾ? ಜಾಗಿಂಗ್ ಹೋಗಲ್ವಾ?
ಯಾಕೋ ಮುಡಿಲ್ಲ ಸಂಜೆ ಸಮರ್ಥ ಹೇಳಿದ ಮಾತೆಲ್ಲ ಜ್ಞಾಪಿಸ್ಕೊತಾ ಇದ್ರೆ ಮುಡೇ ಹೊರಟೋದು. ನನಗೂ ಹಾಗೆ ಆಗಿದೆ ಸಂಜಯ್. ಸಮರ್ಥನ್ಗೆ ನಾವು ಬೇಡ ಅನ್ಸುತ್ತೆ. ಪ್ರಾರ್ಥನಾ ಅವನಿಗೆ ಮಾತ್ರ ಸೇರಿರುಳು ಅನ್ನೋ ತರ ಆಡ್ತಾನಲ್ಲ, ಯಾಕೆ ಹೀಗೆ? ಸೊಸೆ ಬಗ್ಗೆ ಕೇರ್ ತಗೊಳ್ಳೋ ಅಧಿಕಾರವನ್ನು ನಮಗಿಲ್ಲ ಅಂದ್ರೆ ಅವಳಿಗೆ ಏನಾಗ್ತಿದೆ ಅಂತ ತಿಳ್ಕೊಳ್ಳೋ ಅವಕಾಶನೂ ನಮಗಿಲ್ಲ ಅಂದ್ರೆ ಹೇಗೆ ಸಂಧ್ಯಾ? ಮೊದಲೆಲ್ಲ ಪ್ರಾರ್ಥನಾನೇ ಸರಿ ಇಲ್ಲ ಅನ್ಕೋತಿದ್ವಿ, ಆದ್ರೆ ಪ್ರಾರ್ಥನಾನೇ ಎಷ್ಟೋ ವಾಸಿ ಸಂಜಯ್. ಸಮರ್ಥನೆ ವಿಚಿತ್ರವಾಗಿ ಬಿಹೇವ್ ಮಾಡ್ತಿದ್ದಾನೆ. ಜೀವನ ಹೇಳಿ ಅವನಿಗೆ ಒಳ್ಳೇದನ್ನೇ ಬಯಸಿದ್ರಿ, ಅವ್ರಿಗೇನು ಬೇಕೋ ಅದನ್ನೇ ಮಾಡಿದ್ವಿ. ಅವನ ಪ್ರಾರ್ಥನೆ ಮದುವೆ ಆದ್ಮೇಲೆ ಅವ್ರಿಗೋಸ್ಕರ ಬದುಕಿದ್ವಿ. ಅವ್ರ ಸಂತೋಷನೇ ನಮ್ಮ ಸಂತೋಷ ಅಂತ ಅನ್ಕೊಂಡು. ಆದರೆ ಅದು ಅವನಿಗೆ ಅರ್ಥ ಆಗ್ಬೇಕಲ್ಲ. ಮನೆಯಲ್ಲಿದ್ರು ನಮ್ಮನ್ನು ಮೂರನೇವ್ರ ಥರ ನೋಡ್ತಾನೆ. ಅದು ನನ್ನನ್ನು ಚುಚ್ಚಿ ಚುಚ್ಚಿ ನೋಯಿಸುತ್ತೆ ಸಂಧ್ಯಾ. ವಯಸ್ಸಾದ ಮೇಲೆ ತಂದೆ ತಾಯಿನ ಮಕ್ಕಳು ದೂರ ಇಟ್ಟರೆ ಅವ್ರಿಗೆ ಏನು ಅನ್ಸುತ್ತೆ ಅಂತ ಫಸ್ಟ್ ಟೈಮ್ ಫೀಲ್ ಆಗ್ತಾ ಇದೆ ನನಗೆ. ನಾವು ವೃದ್ಧಾಶ್ರಮದಲ್ಲಿ ಇಲ್ಲ, ಮನೆಯಲ್ಲಿದ್ದೀವಿ ಅನ್ನೋದೊಂದು ಬಿಟ್ಟರೆ ನಾವು ಅನಾಥರು ಸಂಧ್ಯಾ. ಮಗ ಇದ್ರು ಅನಾಥರು. ಸಮಾಧಾನ ಮಾಡ್ಕೊಳ್ಳಿ ಸಂಜಯ್ ಪ್ಲೀಸ್. ಅದು ಬಿಟ್ಟರೆ ಏನಿದೆ ನಮಗೆ? ಅವನಿಗೆ ಅದು ಈಗ ಅರ್ಥ ಆಗಲ್ಲ, ನಮ್ಮ ಥರ ವಯಸ್ಸಾಗಲಿ ಆಗ ಅರ್ಥ ಆಗತ್ತೆ. ನನ್ನ ಕೈಲಿ ಆಗಲ್ಲ ರೀ. ಪ್ರಾರ್ಥನಾ ಪ್ಲೀಸ್, ಇದೊಂದ್ಸಲ. ಅವತ್ತು ಅತ್ತೆ ಮಾವ ಅಪ್ಪನ ಕೈಲಿ ಆಗಿದ್ ಮಂಗಳಾರತಿ ಸಾಲ್ದ? ನಿನಗೆ ನೀನೇ ಏನೇನೋ ಇಮ್ಯಾಜಿನ್ ಮಾಡ್ಕೋಬೇಡ. ಅವ್ರೇನಾದ್ರೂ ನಿನ್ನ ಹತ್ರ ಬಂದು ಯಾಕೆ ಟ್ರ್ಯಾಕ್ಮೆಂಟ್ ಹಾಕೊಂಡು ನಿಂತೆ ಅಂದ್ರೆ ಕೇಳಿದ್ರ? ಇಲ್ಲ. ಅಂದ್ರೆ ಅದ್ರ ಅರ್ಥ ನಿನ್ ಟ್ರ್ಯಾಕ್ಮೆಂಟ್ ಹಾಕೋದು ಅವ್ರಿಗೇನು ಪ್ರಾಬ್ಲಮ್ ಇಲ್ಲ ಅಂತ. ಗೊತ್ತಾಯ್ತಾ? ನಿಜವಾಗ್ಲು ಖುಷಿ ಆದಾಗ ನೀನ್ ಅರ್ಥನ್ ತರ ಮಾತಾಡೋದ್ ಕಲ್ತೀಯ. ಸೀರೆ ಅಂತೆ ನೂಲು, ನೂಲಿನಂತೆ ತಾಯಿ. ಎಲ್ಲ ನಿನ್ನ ಗಾದೆನ ಉಲ್ಟೆ ಮಾಡ್ಬಿಟ್ಟಿಯಲ್ಲೇ ಕಳ್ಳಿ. ಸರಿ ನಡಿ, ಹೋಗಿ ಹಾಕೊಂಬ. ಯಾರಾದ್ರೂ ಬೈದ್ರೆ ಮತ್ತೆ ಶುರು ಮಾಡಿದ್ಯಾ? ಯಾರು ಏನು ಅನ್ನಲ್ಲ. ತಗೋ, ಫಸ್ಟ್ ಹೋಗಿ ಹಾಕೊಂಬ. ನಡಿ 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 ನಡಿ. ಮಿಲನ 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 ಮಿಲನ. ದೇವ್ರೆ, ಪ್ರಾರ್ಥನೆ ಯಾವಾಗ್ಲೂ ಹೀಗೆ ಇದ್ರೆ ಸಾಕಪ್ಪ. ನನ್ನ ಜೊತೆಗಿದ್ದಾಗ ಅವಳು ಖುಷಿಯಾಗಿರ್ತಾಳೆ ಅಂದ್ರೆ ಲೈಫ್ ಲಾಂಗ್ ನಂಗೆ ಆಫೀಸು ಬೇಡ, ಈ ಬಿಸ್ನೆಸ್ಸು ಬೇಡ. ಅವಳಿಗೋಸ್ಕರ ಎಲ್ಲ ಬಿಟ್ಬಿಡ್ತೀನಿ. ಕೆಟ್ಟದಾಗ ಕಾಣ್ತಿದ್ಯಾ? ಎಷ್ಟು ಮುದ್ದಾಗ ಕಾಣಿಸಿದ್ಯಾ ಗೊತ್ತಾ? ಹೌದಾ? ಕಣ್ಣಲ್ಲಿ ನೋಡ್ಕೋ. ಎಷ್ಟು ಮುದ್ದಾಗ ಕಾಣಿಸ್ತಿದ್ಯಾ ಅಂದ್ರೆ ನನ್ಗೀಗ ಸಖತ್ ಮೂಡ್ ಬರ್ತಾ ಇದೆ. ಏನ್ ನೀವು ಬೆಳಗ್ಗೆ ಬೆಳಗ್ಗೆನೆ ನಿನ್ನಂತ ಹೆಂಡ್ತಿದ್ರೆ ಯಾವ ಗಂಡ ತಾನೆ ತರಲೆ ಮಾಡಿದೆ ಸುಮ್ಮನಿರ್ತಾನೆ ಹೇಳು. ಸದಾಶಿವನ್ಗೆ ಅದೇ ಧ್ಯಾನ, ಹೇಳ್ಕೊಟ್ರೆ ಅಸ್ತಾನೆ ನುಂಗ್ತೀರಾ ನೀವು. ನೀನೇನ್ ಕಮ್ಮಿನಾ? ಆಯ್ತಾಯ್ತು, ಮಾತಲ್ಲಿ ನಿಮ್ಮನ್ ಸೋಲ್ಸಕ್ಕಾಗತ್ತ? ಬನ್ನಿ, ಜಾಗಿಂಗ್ ಹೋಗೋಣ. ಬೆಳಗ್ಗೆ ಬೆಳಗ್ಗೆ ದೇವಿ ಕಡೆಯಿಂದ ಏನು ಪ್ರಸಾದ ಇಲ್ವಾ?